ಕ್ರಿಸ್ತ ಜಯಂತಿ ಹಬ್ಬವು ಶಾಂತಿಯನ್ನು ಸಾರುತ್ತದೆ. ಶಾಂತಿಯ ಸಾಧನವಾಗಲು, ಶಾಂತಿಯ ದೂತರಾಗಲು ನಮ್ಮನ್ನು ಪ್ರೇರೇಪಿಸುತ್ತದೆ. ಕ್ರಿಸ್ತ ಜಯಂತಿಯ ಪ್ರೀತಿಯ ಜ್ಯೋತಿ ನಮ್ಮ ತನು ಮನಗಳಲ್ಲಿ ಪ್ರಜ್ವಲಿಸಬೇಕಾದರೆ ನಾವು ಕ್ರಿಸ್ತರಂತೆ ಪ್ರೀತಿ ಸ್ವರೂಪರಾಗಿ ಸೇವಾ ಮನೋಭಾವದಿಂದ ನಿಸ್ವಾರ್ಥಿಗಳಾಗಬೇಕು ಎಂದು ಉಡುಪಿ ಕ್ರೈಸ್ತ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷ ವಂದನೀಯ ಡಾಕ್ಟರ್ ಜೆರಾಲ್ಡ್ ಐಸಾಕ್ ಲೋಬೋ ತಿಳಿಸಿದ್ದಾರೆ. ಅವರು ಡಿಸೆಂಬರ್ 16ಕ್ಕೆ ಕಕ್ಕುಂಜೆ ಅನುಗ್ರಹ ಪಾಲನಾ ಕೇಂದ್ರದಲ್ಲಿ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ವತಿಯಿಂದ ಆಯೋಜಿಸಿದ್ದ ಸೌಹಾರ್ದ ಕ್ರಿಸ್ಮಸ್ ಆಚರಣೆಯ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ಅವರು, 2000 ವರ್ಷಗಳ ಹಿಂದೆಯೇ ಜನಿಸಿದ ಏಸು ದೇವರೇ ಪ್ರೀತಿ ಎಂದು ಸಾರಿದರು. ದೇವರು ನಮ್ಮ ಮಧ್ಯೆ ಇದ್ದಾರೆ ಎಂದು ತೋರಿಸಿದರು. ದೇವರ ಪ್ರೀತಿಗೆ ಪಾತ್ರರಾಗಬೇಕಾದರೆ ದೀನತಾಭಾವ ಅತ್ಯಗತ್ಯ ಎಂದು ಬೋಧಿಸಿದರು. ದೇವರ ಈ ನಿಸ್ವಾರ್ಥ ಪ್ರೀತಿಯ ಕಥೆಯನ್ನು ಸಾರಿ ಹೇಳುವ ಮಹಾಸಂದರ್ಭವೇ ಕ್ರಿಸ್ಮಸ್ ಎಂದು ಹೇಳಿದರು. ಮುಖ್ಯ ಅತಿಥಿಗಳಾಗಿ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟದ ಸದಸ್ಯರಾದ ಅಬ್ದುಲ್ ಅಜೀಜ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಇದರ ಸುಂದರ್ ಮಾಸ್ತರ್ ಹಾಗೂ ಉಡುಪಿ ಧರ್ಮ ಪ್ರಾಂತ್ಯದ ಶ್ರೇಷ್ಠ ಗುರು ಫರ್ಡಿನಂಡ್ ಗೊಂಜಾಲ್ವೆಸ್ ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದ ಸಾಧಕರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕ್ಯಾಥೋಲಿಕ್ ಸಭಾ ಉಡುಪಿ ಪ್ರದೇಶ ಅಧ್ಯಕ್ಷರಾದ ಸಂತೋಷ್ ಕರ್ನಲಿಯೋ ಅಧ್ಯಕ್ಷತೆಯನ್ನು ವಹಿಸಿದರು. ನಿಕಟಪೂರ್ವ ಅಧ್ಯಕ್ಷರಾದ ಮೇರಿ ಡಿಸೋಜಾ, ನಿಯೋಜಿತ ಅಧ್ಯಕ್ಷರಾದ ರೊನಾಲ್ಡ್ ಡಿ ಅಲ್ಮೇಡಾ, ಮಾಜಿ ಅಧ್ಯಕ್ಷರಾದ ವೆಲೇರಿಯನ್ ಫೆರ್ನಾಂಡಿಸ್, ವಾಲ್ಟರ್ ಸಿರಿಲ್ ಪಿಂಟೋ, ಅಲ್ಫೋನ್ಸ್ ಡಿಕೋಸ್ಟಾ, ಮಾಧ್ಯಮ ಸಮಿತಿ ಸಂಚಾಲಕ ಮೈಕಲ್ ರೋಡ್ರಿಗಸ್ ಉಪಸ್ಥಿತರಿದ್ದರು. ಅನೇಕ ಅಭಿಪ್ರಾಯಗಳನ್ನು ಶಿಷ್ಯರು ತಮ್ಮ ಮುಂದೆ ಇಟ್ಟರು. ಕೊನೆಗೆ ಗುರುಗಳೇ ಎದ್ದು ನಿಂತು ಹೇಳಿದರು, ಯಾವಾಗ ನಾವು ಮನುಷ್ಯರನ್ನು ಕಂಡು ಅವರಲ್ಲಿ ನನ್ನ ಸಹೋದರ ಅಥವಾ ಸಹೋದರಿ ಎಂದು ನಮಗೆ ಗುರುತಿಸಲು ಸಾಧ್ಯವಾದಾಗ ನಮ್ಮ ಹೃದಯದಲ್ಲಿ ಕತ್ತಲು ದೂರ ಸರಿದಿದೆ, ಬೆಳಕು ಬಂದಿದೆ ಎಂದು ಹೇಳಬಹುದೆಂದರು. ಇದೊಂದು ಪುಟ್ಟ ಕಥೆಯಾಗಿರಬಹುದು. 2000 ವರ್ಷಗಳ ಹಿಂದೆ ದೇವಾದಿ ದೇವರು ಮನುಷ್ಯನನ್ನು ಕಂಡರು. ತನ್ನದೇ ಪ್ರತಿರೂಪ, ತನ್ನದೇ ಪ್ರತಿಬಿಂಬ ಎಂದು ತಿಳಿದು ದೇವರು ಈ ಮನುಕುಲದ ರಕ್ಷಣೆಗಾಗಿ ತಮ್ಮ ಏಕೈಕ ಪುತ್ರ
ಯೇಸುವನ್ನು ಇದರಿಗೆ ಕಳುಹಿಸಿದರು. ಪ್ರಭು ಯೇಸು ದೊಡ್ಡ ಅರಮನೆಯಲ್ಲಿ ಹುಟ್ಟಿದ್ದಲ್ಲ. ನಮಗೆಲ್ಲರಿಗೆ ಹೇಳಿದಂತೆ ಒಂದು ಪುಟ್ಟ ಓದರಿಯಲ್ಲಿ ದನ ಕರುಗಳ ಅಥವಾ ಪ್ರಾಣಿಗಳ ಮಧ್ಯದಲ್ಲಿ ಅವರು ಹುಟ್ಟಿದರು. ಪುಟ್ಟ ಶಿಶುವಾಗಿ ಕುರು ಮಾನವನಾಗಿ ಅವರು ಜನಿಸಿದರು. ಇದೇ ಹಬ್ಬವನ್ನು ಜಗತ್ತಿನಾದ್ಯಂತ ನಾವು ಆಚರಿಸುತ್ತಾ ಇದ್ದೇವೆ. ಆಗಮಿಸುತ್ತೇನೆ. ಮುಂದೆ ಯಾವ ದೇಶಕ್ಕೋಸ್ಕರ ನನ್ನ ಜೀವನವನ್ನು ನಾನು ಪ್ರಿಪಾರಿಸುತ್ತಿದ್ದೇನೆ ಎಂಬುದು ಈ ಮಾತುಗಳ ಮೂಲಕ ಅವರು ಸ್ಪಷ್ಟಪಡಿಸುತ್ತಾರೆ. ಮುಂದೆ ನಮ್ಮ ಬಹಿರಂಗ ಜೀವನದಲ್ಲಿ ಅವರು ಸದಾ ದೀನ ದಲಿತರಿಗೋಸ್ಕರ, ಹಿಂದುಳಿದವರಿಗೋಸ್ಕರ, ಸಮಾಜದಲ್ಲಿ ಶೋಷಿತರಾದವರಿಗೋಸ್ಕರ ನಿಮ್ಮ ಜೀವನವನ್ನು ಸಮರ್ಪಿಸಿದರು, ಅವರಿಗೋಸ್ಕರ ಶ್ರಮಿಸಿದರು, ಅವರ ಒಳಿತಿಗಾಗಿ ಅವರು ದುಡಿದರು. ಕ್ರಿಸ್ಮಸ್ ನಮಗೆ ನೀಡುವಂತಹ ಸಂದೇಶ ಏನು? ನಾವು ಜಗತ್ತಿನಲ್ಲಿ ಒಂದು ದೃಷ್ಟಿ ಆಯಿಸಿದರೆ ಎಲ್ಲೆಲ್ಲೂ ಯುದ್ಧದ ಒಂದು ವಾತಾವರಣ ಆಗಿರ್ಬೋದು, ರಷ್ಯಾ ಮತ್ತು ಉಕ್ರೇನ್ ಆಗಿರ್ಬೋದು, ಪ್ಯಾಲೆಸ್ಟೀನ್ ಯೇಸು ಹುಟ್ಟಿದಂತಹ ಸ್ಥಳ. ಮುಖ್ಯವಾಗಿ ಈ ದೇಶದಲ್ಲಿ ಸರ್ವ ಧರ್ಮಗಳನ್ನು ಹೊಂದಿರುವಂತಹ, ಏಕತೆಯನ್ನು ಹೊಂದಿರುವಂತಹ ಈ ದೇಶದಲ್ಲಿ ನಾವೆಲ್ಲ ಪ್ರಜಾಪ್ರಭುತ್ವ ಭಾವನೆಯಲ್ಲಿ ಬಾಳ್ತಾ ಇದ್ದೀವಿ. ಇದು ಈ ದೇಶದ ವಿಶೇಷತೆ. ಕಳೆದ 75 ವರ್ಷಗಳಿಂದ ಕೂಡ ನಾವು ಬಹಳ ಸೌಹಾರ್ದ ರೀತಿಯಿಂದ ಈ ದೇಶದಲ್ಲಿ ಬದುಕನ್ನು ನಡೆಸ್ತಾ ಇದ್ದೇವೆ. ಧರ್ಮಗಳು ಮಾನವನ ನೈತಿಕ ಜೀವನವನ್ನು ರೂಪಿಸುವಂತಹ ಒಂದು ವ್ಯವಸ್ಥೆ. ಭಾರತದ ಸಂವಿಧಾನದಲ್ಲಿ ಎಲ್ಲ ಧಾರ್ಮಿಕ ಮನೋಭಾವನೆಗಳಿಗೆ ಸಮಾನತೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಕಲ್ಪಿಸುತ್ತಾರೆ. ಗಾಳಿ, ನೀರು, ಆಹಾರ ಎಷ್ಟು ಮನುಷ್ಯನಿಗೆ, ಮನುಷ್ಯನ ಬದುಕಿಗೆ ಅವಶ್ಯಕತೆಯೋ ಹಾಗೆ ಈ ಸೌಹಾರ್ದತೆ ಕೂಡ ಮನುಷ್ಯನಿಗೆ ಅನಿವಾರ್ಯವಾಗಿದೆ. ಸ್ವಾರ್ಥ ಹಿತಾಸಕ್ತಿಗಳು ತಮ್ಮ ಬೇಡ ತೀರಿಸಿಕೊಳ್ಳಲು ಮನುಷ್ಯ ಸಮುದಾಯವನ್ನು ವಿಭಜಿಸುವ ವಾತಾವರಣ ನಿರ್ಮಿಸಲು ಸರ್ವಶಕ್ತಿಯನ್ನು ವಹಿಸುತ್ತಿರುವಾಗ ಸೌಹಾರ್ದವನ್ನು ಪ್ರೇರಿಸುವಂತಹ ಇಂತಹ ಕಾರ್ಯಕ್ರಮಗಳು ಬರಡು ಭೂಮಿಯಲ್ಲಿ ಮಳೆ ನೀರಿನ ಸಿಂಚನವಾದಂತೆ ಭಾಸವಾಗುತ್ತದೆ. ಆದ್ದರಿಂದಲೇ ಧರ್ಮಗುರುಗಳು ಮತ್ತು ಉದಾತ್ತ ಸಿದ್ಧಾಂತಗಳು ಪರಸ್ಪರ ಸಹಕರಿಸಿ ಕೂಡು ಬಾಳುವಿಕೆಯನ್ನು ಪ್ರೇರೇಪಿಸಿದೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಕ್ರಿಸ್ತರ ಬೋಧನೆಯು ಇದನ್ನೇ ಪ್ರತಿಪಾದಿಸುತ್ತದೆ. ನಿನ್ನ ನೆರೆಯವರು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಗುಂಡು ಮಲಗುವವನು ನನ್ನ ಅನುಯಾಯಿ ಅಲ್ಲ ಎಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆದೇಶಿಸಿದರು. ನೆರೆಯವರು ಪ್ರೀತಿ ಪ್ರೇಮದಿಂದ ಪರಸ್ಪರ ಅರ್ಥ ಮಾಡಿಕೊಂಡು ಬದುಕುವುದರಿಂದ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಸಿ ಇಹ ಪರದ ಜೀವನ ಸುಖವಾಗಲು ಸಾಧ್ಯ. ಉಡುಪಿ ಪ್ರದೇಶದವರಿಗೆ ನಾನು ನನ್ನ ಹೃದಯಾಂತರದಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಪ್ರಶಸ್ತಿ ಸಿಕ್ಕುದಂತ ಅಂತ ಹೇಳಿದರೆ ಅದು ಈಗಿನ ಕಾಲದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕು. ಏನಾದರೆ ಈಗ ಐಶಾ ಬಾಣವರಿಗೆ ಸಿಕ್ಕಿದೆ, ಅವರ ಆಶ್ರಮಕ್ಕೆ ಸಹ ನಾನು ಹೋಗಿ ನಾನು ವಿಶ್ ಮಾಡಿದ್ದೇನೆ, ವಿಸಿಟ್ ಮಾಡಿದ್ದೇನೆ, ಅವರ ಕಾರ್ಯವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನಗೆ ಸಹ ಸಿಕ್ಕಿದೆ. ನಾನು ಕಳೆದ ಸುಮಾರು 25 ವರ್ಷಗಳಿಂದ ಈ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದೇನೆ. ಎಲ್ಲ ಕ್ಷೇತ್ರ ಇರ್ಬೋದು, ನಮ್ಮ ಧಾರ್ಮಿಕ ಕ್ಷೇತ್ರ ಇರ್ಬೋದು, ನಮ್ಮ ಸಂಘಟನೆಯ ಕೆಲಸ, ನಮ್ಮ ಬ್ಯಾಂಕಿನ ಕೆಲಸ, ಎಲ್ಲ ಸರ್ ಯಾವಾಗ ನಾವು ಒಂದು ಶಿಸ್ತಿನಿಂದ ಒಂದು ನಿಯತ್ತಿನಿಂದ ಒಂದು ಪ್ರಾಮಾಣಿಕವಾಗಿ ಕೆಲಸ ದೇವರ ಮೆಚ್ಚುವ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಆಟೋಮೆಟ್ ಆಗಿ ಈ ಪ್ರಶಸ್ತಿ ನಮ್ಮ ಕಾಲಿಗೆ ನಮ್ಮ ಹೆಗಲಿಗೆ ಬರ್ತದೆ. ಆದ್ದರಿಂದ ನಾನು ಕಳೆದ 25 ವರ್ಷಗಳಲ್ಲಿ ನಮ್ಮ
ನನಗೆ ನಾನು ಧೈರ್ಯದಿಂದ ಹೇಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಚರ್ಚ್ ವಠಾರದಲ್ಲಿ ನನಗೆ ಸಿಕ್ಕಿದ ವೇದಿಕೆಯಿಂದ ನಾನು ಇಷ್ಟರ ಮಟ್ಟಕ್ಕೆ ಒಂದು ಗಟ್ಟಿಯಾಗಿ ಬೆಳೆಯಲಿಕ್ಕೆ ನಾನು ಸಾಧ್ಯ ಆಗಿದೆ ಅಂತ ಸಹ ನಾನು ಈ ವೇಳೆ ಹೇಳಲು ಸಂತೋಷ ಪಡ್ತೇನೆ. ಯಾವಾಗಲೂ ಸಮಾಜಕ್ಕೆ ಒಳ್ಳೆಯದಾಗುವ ಕೆಲಸ ಅದನ್ನ ಉಡುಪಿಯ ಪತ್ರಕರ್ತರು ಮಾಡಿದ್ದಾರೆ ಅನ್ನೋದನ್ನು ಗುರುತಿಸುವ ಸಲುವಾಗಿ ನಮಗೆ ನೀವು ಗೌರವಿಸಿದ್ದೀರಿ ಅಂತ ಭಾವಿಸ್ತೇನೆ. ಮತ್ತೆ ವಿಶೇಷ ಸಾಧನೆಗೆ ಐದು ಜನ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇವೆ. ನಾವು ಉಡುಪಿಯ ಜನ ನಾವು ಸಂಭ್ರಮಿಸುವುದಕ್ಕೆ ಏನು ಕಾರಣಗಳನ್ನು ಹುಡುಕಬೇಕು ಅಂತಿಲ್ಲ. ಕಣ್ಣುಗಳನ್ನು ತೆರೆದುಕೊಂಡು ಮನೆಯಿಂದ ಹೊರಗೆ ಬಂದರೆ ಸಾಕು. ಎಲ್ಲೋ ಒಂದು ಕಡೆ ಯಾವುದೋ ಜಾತ್ರೆಯೋ ಉತ್ಸವವೋ ಆಗ್ತಾ ಇರ್ತದೆ, ಇಲ್ಲ ಸಾತು ಮಾರಿ ಆಗ್ತಾ ಇರ್ತದೆ, ಇಲ್ಲ ಉರುಸು ಆಗ್ತಾ ಇರ್ತದೆ, ಯಕ್ಷಗಾನ ಆಗ್ತಾ ಇರ್ತದೆ, ಕೋಲ ಆಗ್ತಾ ಇರ್ತದೆ, ಇನ್ನೊಂದು ಮತ್ತೊಂದು, ಹೀಗೆ ಒಂದು ಪಾಸಿಟಿವ್ ಎನರ್ಜಿ ಕೊಡುವಂಥದ್ದು ನಮ್ಮ ಜಿಲ್ಲೆಯಲ್ಲಿ ಹೇರಳವಾಗಿರೋದ್ರಿಂದ ಇನ್ನೂ ಕೂಡ ನಾವು ಉಳಿದ ಜಿಲ್ಲೆಗಳಿಗೆ ಹೋಲಿಸಿದಾಗ ಬಹಳ ಸಂಸ್ಕಾರಯುತವಾದ ಬದುಕನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಹೇಳಿದ ಹಾಗೆ ಸೌಹಾರ್ದಯುತವಾದ ಬದುಕನ್ನು ನಡೆಸೋದು ಕೂಡ ಸಾಧ್ಯ ಆಗಿದೆ. ಮೀಡಿಯಾ ಬಗ್ಗೆ 2 ನಿಮಿಷ ಮಾತಾಡಿ ಅಂತೇಳಿ ಹೇಳಿದರು. ಈಗಿನ ಬದಲಾದ ಕಾಲಘಟ್ಟದಲ್ಲಿ ಸೋಷಿಯಲ್ ಮೀಡಿಯಾದ ಒಂದು ಭರಾಟೆಗಳ ನಡುವೆ ಮೀಡಿಯಾ ತನ್ನ ಅಸ್ತಿತ್ವವನ್ನು ಮತ್ತಷ್ಟು ಜವಾಬ್ದಾರಿಯುತವಾಗಿ ಉಳಿಸಿಕೊಳ್ಳುವಂಥ ಅನಿವಾರ್ಯತೆ ಇದೆ. ಮುಂಚೆಲ್ಲ ಏನಂದರೆ ನಾವು ಸುದ್ದಿಯನ್ನು ಹುಡುಕಿ